ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬನೇ ಸಿಂಪಲ್ ಆಗಿ ಮಾಡಿ ಫಸ್ಟ್ ಒಂದು ಎರಡು ಅಷ್ಟು ತುಪ್ಪ ಹಾಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅಂದರೆ ಎರಡು ಸ್ಪೂನ್ ತುಪ್ಪ ಎರಡು ಸ್ಪೂನಷ್ಟು ಸನ್ಫ್ಲವರ್ ಎಲ್ಲ ಹಾಕೊಂಡು ಜೀರಿಗೆ ಹಾಕೊಂಡು ಅದಾದಮೇಲೆ ಒಂದು ಮೀಡಿಯಂ ಸೈಜ್ ನೀರುಳ್ಳಿನ ಅಷ್ಟು ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊಳ್ಳಿ ಕ್ಯಾರೆಟ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಿರಿಗಡ್ಡೆನ ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಅರ್ಧ ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಸೊ ನಿಮಗೆ ಬೇಕಿದ್ರೆ ನೀವು ಗೋಡಂಬಿ ಕೂಡ ಸೇರಿಸ್ಕೊಳ್ಬೋದು ಸೊ ಅದಾದಮೇಲೆ ಇದನ್ನ ಮುಚ್ಚಿಟ್ಟು ಸ್ವಲ್ಪ ಬೇಯಿಸ್ಕೊಳ್ಳೋಣ ಯಾಕಂದರೆ ಅಲ್ಲಿ ಸ್ಪೂನಷ್ಟು ಜೀರಿಗೆ ಪುಡಿ ಒಂದು ಸ್ಪೂನಷ್ಟು ಕೊತ್ತಂಬರಿ ಪುಡಿ ಸ್ವಲ್ಪ ಅರಿಶಿನ ಹಾಗೆ ಅದಾದಮೇಲೆ ಬೇಯಿಸಿರುವಂಥ ಬಟಾಣಿನ ಸೇರಿಸಿಕೊಳ್ತಾ ಇದ್ದೀನಿ ಹೋಗಿ ಒಂದು ಬಿಸಿಲನ್ನ ಕುಗ್ಸ್ಕೊಂಡಿದ್ದೀನಿ ಅಕ್ಕಿ ಚೆನ್ನಾಗಿ ಸ್ವಲ್ಪ ಹುರ್ಕೊಳ್ಳೋಣ ಮಸಾಲೆ ಮಸಾಲೆಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಸ್ವಲ್ಪ ಬಿಸ್ಕೊಳ್ಳುವಂಥದ್ದು ಸೊ ಈಗ ಓಪನ್ ಮಾಡೋಣ ನೋಡ್ತೇನೆ ಚೆನ್ನಾಗಿರುತ್ತೆ ಈಗ ಬೇಯಿಸಿರೋ ಅಂತ ಅಕ್ಕ ಅನ್ನ ಬಂದಿರಲ್ಲಿ ರೇಷನ್ ಅಕ್ಕಿಯಲ್ಲಿ ನಿಮಗೆ ಬಿಟ್ಟಿದ್ದು ಸೊ ನಾನಿಲ್ಲಿ ಸೋನ ಮೊಸರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇದು ತವ ಪಲಾವ್ ರಿಸ್ ಸೊ ಇದು ತವಪ್ ಪಲಾವು ಈಗ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮುಚ್ಚೋಣ ಸೊ ತುಂಬ ಸಿಂಪಲ್ ರೆಸಿಪಿ ಸೊ ನಮ್ಮ ಮುರಿದೆ ಫ್ರೈ ಮಾಡಿ ಸಣ್ಣ ಸಣ್ಣದಾಗಿ ಮುರಿದಾಗ ನಾವು ಫ್ರೈ ಮಾಡಿ ರೆಸಿಪಿ ಹೇಗೆ ಅನಿಸ್ತದೆ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ